ಗಾಡಿ ಹೋಗ್ತಾ ಇರುವ ಮತ್ತೆ ಗಾಡಿ ಹಾಕೋಕ್ ಆಗ ಮಗ. ಹೌದು, ನೀ ಎಲ್ಲಾದ್ರೂ ಗಾಡಿ ಹಾಕೋದು ಮತ್ತೆ ಒಡೆದೋಗುದು ಅದೆಲ್ಲ ಸಮಸ್ಯೆ ಬೇಕಾಳಿ. ಸಾವರಿಸಿಕೊಳ್ಳಿ, ಇಂಥ ಭಾಗವತ್ರ ಸಿಕ್ಕ ನಾವು ಸಾವು ಆರಿಸ್ಕೊಂಡ್ವಿ. ನಿಧಾನ ಇಂಥ ಮಗ ಇದ್ರೆ ನಿಧಾನ ಆಗುದೇ ನಾವು. ಅದಲ್ವೇ, ಹಾಗಲ್ಲ, ಸ್ವಲ್ಪ ಚೇತರಿಸಿಕೊಳ್ಳಿ ಅಂತ ಹೇಳಿ. ಅಲ್ವೇನೆ ರಾಜೆ, ನೀನ್ ಮಾತಾಡ್ಬಿಡಿ, ಸುಮ್ನುಡಿ. ಅಲ್ಲ, ನಿನ್ನ ತಂಗಿಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತೆ? ಇವತ್ತು ನಿನಗೆ ಬೀಗರ ಮನೆ ನೆನಪಾಯ್ತೇನೆ, ಸಂಬಂಧಿಕರ ಮನೆ ಇವತ್ತೇ ನೆನಪಾಯ್ತ ನಿನಗೆ? ಆವತ್ತು ಚಂದ್ರಾವಳಿ ಮದುವೆ ಬಂದು ಬಂದವಳು, ತಂಗಿಯನ್ನೆಲ್ಲ ಬಿಟ್ಟು ಹೋದವಳು. ಹೌದಾ? ಇವತ್ತಿನವರೆಗೂ ನೀ ಬಂದಿದ್ಯಾ? ನೀನು ಬರ್ಲಿಲ್ಲ, ಒಂದು ಮಾತು ಕೇಳಲಿಲ್ವಾ? ಹೊಂದುಗಳು ಬಾರದಿದ್ರೆ ಬಾಂಧವ್ಯ ಹಾಳಾಗ್ತದೆ, ಬಳಸದೆ ಇದ್ರೆ ಬಾವಿ ನೀರು ಹಾಳಾಗ್ತದೆ. ಅಷ್ಟು ಗೊತ್ತಿದ್ದು ನೀನು ಹೀಗೆ ಮಾಡುದೇನೆ ನೀನು? ಅಲ್ಲ, ಈಗ ಬಂದಲ್ವಾ, ಬಹಳ ಸಂತೋಷ ಆಯ್ತೆ. ಇದು ಕ್ಷೇಮ.